ವೀಕ್ಷಕ ಸ್ನೇಹಿತರುಗಳಿಗೆಲ್ಲ ಕೋಮಲಾ ಬಿಲಿಯು ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ವ್ಲಾಗ್ ಅಲ್ಲಿ ನಾನು ವ್ಲಾಗ್ ಅನ್ನೋದಕ್ಕಿಂತ ಇದನ್ನ ಒಂದು ಮಾಹಿತಿ ಅಂದ್ರೆ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಂತಕ್ಕಂಥ ವಿಡಿಯೋ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕೆ ಅಂದ್ರೆ ಇನ್ನೇನು ಶಿವರಾತ್ರಿ ಅಂದ್ರೆ ಮಹಾಶಿವರಾತ್ರಿ ಹತ್ರ ಬರ್ತಾ ಇರೋದ್ರಿಂದ ಇನ್ನು 3-4 ದಿನಗಳಲ್ಲಿ ಶಿವರಾತ್ರಿ ಹಬ್ಬ ಬಂತು. ಅದಕ್ಕೋಸ್ಕರ ನಾನು ಕಳೆದ ವರ್ಷ ಲಿಂಗ ಪೂಜೆನ ಯಾವ ರೀತಿ ಮಾಡಿದ್ದು ಕಳೆದ ವರ್ಷದ ವಿಡಿಯೋ ಇದು. ಎಲ್ರಿಗೂ ಇದು ಉಪಯೋಗ ಆಗುತ್ತೆ ಅನ್ನೋ ಕಾರಣಕ್ಕೆ ಹಬ್ಬ ಆದ್ಮೇಲೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಆದ್ರೆ ಹಬ್ಬ ಆದ್ಮೇಲೆ ಶೇರ್ ಮಾಡಿದ್ರೆ ಯಾರಿಗೂ ಉಪಯೋಗ ಆಗಲ್ಲ, ಮರೆತು ಬಿಡ್ತಾರೆ ಅನ್ನೋ ಕಾರಣಕ್ಕೆ ಇಲ್ಲಿವರೆಗೂ ಈ ವರ್ಷದವರೆಗೂ ಆ ವಿಡಿಯೋನ ಕಾಪಾಡ್ತಾ ಬಂದು ಈ ವರ್ಷ ನಿಮ್ಗೆಲ್ಲ ಉಪಯೋಗ ಆಗುತ್ತೆ ಅಂದ್ರೆ ಹೊಸದಾಗಿ ಲಿಂಗ ಪೂಜೆ ಮಾಡ್ಬೇಕು ಅಂದ್ಕೊಂಡವ್ರಿಗೆ ಈ ವಿಡಿಯೋ ಉಪಯೋಗ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ಇವತ್ತು ಸೋಮವಾರ ಶಿವನ ದಿನ ಅಂದ್ರೆ ಶಿವನಿಗೆ ಸೋಮವಾರ ಅಂದ್ರೆ ಪ್ರಿಯವಾದ ದಿನ, ಇನ್ನು ಅದಕ್ಕೋಸ್ಕರ ಇವತ್ತು ಅದನ್ನ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಅಂದ್ಕೊತಾ ಇದ್ದೀನಿ. ನಾನು ಈ ವಿಡಿಯೋನ ನಾನೇ ಲಿಂಗ ಪೂಜೆನ ಯಾವ ರೀತಿ ಮಾಡೋದು ಅಂತ ನನಗೂ ಕೂಡ ಗೊತ್ತು, ಆದ್ರೂ ತಪ್ಪು ಆಗ್ಬಾರ್ದು. ಯಾಕೆಂದ್ರೆ ನಿಮ್ಗೆಲ್ಲ ಅದ್ರ ಮಾಹಿತಿ ಹೋದ್ಮೇಲೆ ತಪ್ಪು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಹಿರಿಯ ಅಥವಾ ಹಿರಿಯರು ಅಂತಲೇ ಹೇಳ್ಬೋದು, ಮತ್ತೆ ಪುರೋಹಿತರ ಸಲಹೆಯನ್ನು ತಗೊಂಡೆ ನಾನು ಈ ಲಿಂಗ ಪೂಜೆಯನ್ನ ನಿಮ್ಗೆ ಶೇರ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲ ಈ ವಿಡಿಯೋ ಇಷ್ಟವಾದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ನೀವು ಕೂಡ ಮಹಾಶಿವರಾತ್ರಿ ಹಬ್ಬದಂದು ಲಿಂಗ ಪೂಜೆನ ಮಾಡಿ. ಅಂದ್ರೆ ಶಿವರಾತ್ರಿ ಅಂದ್ರೆ ನಮ್ಗೆ ನೆನ್ಪಿಗೆ ಬರೋದೇನು, ಶಿವರಾತ್ರಿ ಬಂತು ಮಹಾಶಿವರಾತ್ರಿ ಬಂತು ಅಂದ್ರೆ ನಮ್ಗೆಲ್ಲ ನೆನ್ಪಿಗೆ ಬರೋದು ಉಪವಾಸ, ಜಾಗರಣೆ, ಶಿವನ ಧ್ಯಾನ ಮತ್ತೆ ಲಿಂಗ ಪೂಜೆ, ಇಷ್ಟೆಲ್ಲ ನೆನಪಿಗೆ ಬರುತ್ತೆ. ಅದರಲ್ಲಿ ಮುಖ್ಯವಾದ ಲಿಂಗ ಪೂಜೆ ಬಗ್ಗೆ ನಾನಿವತ್ತು ಒಂದು ಲಿಂಗ ಪೂಜೆನ ಯಾವ ರೀತಿ ಮಾಡೋದು ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಿಮ್ ಸಪೋರ್ಟ್ ಖಂಡಿತ ಇರುತ್ತೆ. ನೋಡಿ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋನ ನೋಡ್ಕೋಬೇಕು. ಓಂ ನಮಃ ಶಿವಾಯ, ಓಂ ಲಿಂಗಾಯ ನಮಃ ಅನ್ನೋದ್ರ ಮೂಲಕನೇ ನಾವು ಶಿವನ ಧ್ಯಾನ ಮಾಡೋದ್ರ ಮೂಲಕ ಈಗ ಶಿವಪೂಜೆನ ಶುರು ಮಾಡೋಣ. ಶಿವಪೂಜೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಹಣ್ಣು, ಹೂವು ಮತ್ತು ಅಭಿಷೇಕಕ್ಕೆ ಎಳನೀರು, ಕಲ್ಲು ಸಕ್ಕರೆ, ಮೊಸರು, ಹಾಲು, ಗಂಜಲ, ಡ್ರೈ ಫ್ರೂಟ್ಸ್ಗಳು, ಈ ರೀತಿ ಸಾಕಷ್ಟು ಸಾಮಗ್ರಿಗಳನ್ನ ನಾವು ಹೊಂದಿಸ್ಕೊಂಡು ಹಾಗೆ ಅಕ್ಷತೆ, ಕುಂಕುಮ, ಅರಿಶಿಣ, ಗಂಧ, ಈ ರೀತಿ ಪೂಜೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು, ಹೂಗಳಲ್ಲಿ ಬಿಲ್ವಪತ್ರೆ, ತುಂಬೆ ಹೂವು, ಮುತ್ತುಗ, ಜಾಲಗಿರಿ, ಈ ಥರ ವಿಶೇಷವಾಗಿರ್ತಕ್ಕಂಥ ಹೂಗಳನ್ನು ನಾವು ಹೊಂದಿಸ್ಕೊಂಡು ಶಿವಪೂಜೆನ ಶುರು ಮಾಡಬೇಕು. ಮೊದಲಿಗೆ ನಾವು ಕೂತ್ಕೊತಕ್ಕಂಥ ಪೀಠನ ಪೂಜೆ ಮಾಡಿಕೊಂಡು ಆಮೇಲೆ ಮನೆಯಲ್ಲಿ ದೇವರ ಮನೆಯಲ್ಲಿ ನಾವಿಟ್ಟಿರ್ತಕ್ಕಂಥ ದೀಪಗಳನ್ನ ಮತ್ತು ಫೋಟೋಗಳನ್ನ ಪೂಜೆ ಮಾಡಿ ದೀಪಗಳನ್ನ ಬೆಳಗಿಸೋದ್ರ ಮೂಲಕ, ಗಂಗೆ ಪೂಜೆ ಮಾಡೋದ್ರ ಮೂಲಕ ನಾವು ಶಿವಪೂಜೆನ ಶುರು ಮಾಡಬೇಕು. ಪೂಜೆ ಎಲ್ಲ ಮುಗಿದ ಮೇಲೆ ನಾವು ಶಿವಪೂಜೆನ ಮಾಡೋದಕ್ಕೆ ಶುರು ಮಾಡಬೇಕು. ಶಿವಪೂಜೆನ ಯಾವ ರೀತಿ ಮಾಡೋದು ನನ್ನ ವಿಡಿಯೋದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದ್ರ ಬಗ್ಗೆ ನಾನು ಅಂದರೆ ಅದನ್ನು ನೋಡಿದ್ರೆ ಸಾಕು ಅದ್ರ ಬಗ್ಗೆ ಏನು ಹೇಳಲ್ಲ. ಶಿವರಾತ್ರಿ ಹಬ್ಬ ಅಂದರೆ ನಮಗೆಲ್ಲ ಎಷ್ಟು ಏನು ನೆನಪು ಬರುತ್ತೆ ಅಂದರೆ ಉಪವಾಸ, ಜಾಗರಣೆ ಮತ್ತು ಶಿವನ ಧ್ಯಾನ, ಶಿವನ ಪೂಜೆ. ಆದರೆ ಈಗೆಲ್ಲ ನಾವು ಉಪವಾಸ, ಜಾಗರಣೆ ಅವುಗಳನ್ನೆಲ್ಲ ಕೈಯೇ ಬಿಟ್ಬಿಟ್ಟಿದ್ದೀವಿ. ಯಾಕೆ ಅಂದರೆ ನಾವು ಇವಾಗ ನಡೆಸ್ತಾ ಇರ್ತಕ್ಕಂಥ ಬಿಡುವಿಲ್ಲದ ಲೈಫ್, ಅಂದರೆ ಬಿಡುವಿಲ್ಲ ಅಂದರೆ ಮೊದಲು ಕಾಲದಲ್ಲೂ ನಮಗಿಂತ ಬಿಡುವಿಲ್ದಂಗೆ ಇರ್ತಾಯಿದ್ರು. ಆದರೂ ಕೂಡ ಅವರು ಜಾಗರಣೆ, ಉಪವಾಸ, ಮನೆಯಲ್ಲಿ ಹಬ್ಬಗಳನ್ನು ಮಾಡ್ತಕ್ಕಂಥ ರೀತಿ ಯಾವುದೂ ಕೂಡ ಈಗಿಗಿಂತ ಕಡಿಮೆ ಏನಿರಲಿಲ್ಲ. ಎಲ್ಲದನ್ನು ಅವರು ಆಗ ಯಾವ ರೀತಿ ಮಾಡಬೇಕು, ಯಾವ ರೀತಿ ಅವರು ಸಂಪ್ರದಾಯವಾಗಿ ಅಳವಡಿಸ್ಕೊಂಡಿದ್ರೋ ಅದೇ ರೀತಿ ಮಾಡ್ತಾಯಿದ್ರು. ಆದರೆ ನಾವೇ ಈಗ ಅಂದರೆ ನಮ್ಮ ಜೀವನ ಶೈಲಿನೇ ಬದಲಾಗೇ ಹೋಗಿದೆ. ಆಗಿನ ಕಾಲದ ಜೀವನನೇ ತುಂಬ ಚೆನ್ನಾಗಿರ್ತಾ ಇತ್ತು. ಹಬ್ಬಗಳು ಅಂದರೆ ಇನ್ನೂ ಹಬ್ಬ ಒಂದು ವಾರ ಇದೆ ಅಂದರೆ ಹಬ್ಬದ ಫೀಲಿಂಗು ನಮಗೆ ಬರ್ತಾ ಇತ್ತು. ಯಾವುದೇ ಒಂದು ಹಬ್ಬಕ್ಕೆ, ಇಂಥ ಹಬ್ಬಕ್ಕೆ ಹೊಸ ಬಟ್ಟೆ, ಇಂಥ ಹಬ್ಬಕ್ಕೆ ಈಗ ಮಾಡಬೇಕು. ಶಿವರಾತ್ರಿ ಹಬ್ಬ ಅಂದ್ರೇ ನಾವು ಬೆಳಗ್ಗೆ ಅವರು ಅನ್ನ ಅವತ್ತು ಅನ್ನನ ಊಟ ಮಾಡೋಂಗಿಲ್ಲ, ಫಲಹಾರ, ಎಳ್ನೀರು ಈ ರೀತಿ ಸೇವನೆ ಮಾಡೋರು. ನಮ್ಮಗಳಿಗೆಲ್ಲ ಅನ್ನ ಮಾಡೋಂಗಿಲ್ಲ ಅಂತೇಳಿ ಉಪ್ಪಿಟ್ಟು ಈ ಥರದ್ದನ್ನೇ ಮಾಡ್ತಾಯಿದ್ರು. ಅನ್ನನ ಅವತ್ತು ಮಾಡ್ತಲೇ ಇರಲಿಲ್ಲ.
ಅನ್ನ ಮಾಡೋಂಗಿಲ್ಲ ಅಂತೇಳಿ ಉಪ್ಪಿಟ್ಟು ಆ ಥರದ್ದು ಕೊಟ್ಟಾದಮೇಲೆ ಹೂಗಳನ್ನ ತೊಗೊಂಬರೋದಕ್ಕೆ ಕಳಿಸೋರು. ನಾವು ಗಿಡಗಳಿಗೆಲ್ಲ ಹೋಗಿ ಜಾಲಗಿರಿ ಹೂವನ್ನು ಹುಡುಕಿ ತಂದು ಅದರಲ್ಲಿ ಜಡೆ ಥರ ಹೆಣೆದು ಹಬ್ಬದ ದಿವಸ ಜಡೆಗೆ ಅಂದರೆ ಕೂದಲಿಗೆ ಹೂವನ್ನು ಮುಡಿದು ಆ ಜಾಲಗಿರಿ ಹೂವನ್ನು ಎಷ್ಟು ಘಮ ಇರ್ತಿತ್ತು ಅಂದರೆ ಹಾಗೆಲ್ಲ ಅವಾಗ ದುಡ್ಡುಗಳು ಖರ್ಚಿಲ್ದಲೇ ಹಬ್ಬನ ಜೋರಾಗಿ ಮನೆಯಲ್ಲಿ ಹಬ್ಬದ ವಾತಾವರಣನ ಸೃಷ್ಟಿ ಮಾಡೋರು. ಈಗೆಲ್ಲ ನಾವುಗಳು ದುಡ್ಡುಗಳನ್ನೆಲ್ಲ ಅಲ್ಲ, ದುಡ್ಡಿದ್ದರೂ ಕೂಡ ನಾವು ಆ ರೀತಿ ಹಬ್ಬಗಳನ್ನ ಮಾಡೋದನ್ನು ಮರೀತಾ ಇದ್ದೀವಿ. ಶಿವರಾತ್ರಿ ಆಗಲಿ ಎಲ್ಲ ಹಬ್ಬಗಳಲ್ಲೂ ಒಂದೊಂದು ವಿಶೇಷತೆ ಇದ್ದೇ ಇದೆ. ನಾವು ಮನೆಯಲ್ಲಿ ಹಬ್ಬದ ವಾತಾವರಣನ ಸೃಷ್ಟಿ ಮಾಡಬೇಕು. ಆವಾಗೇ ಅವು ಹಬ್ಬ ಅಂತ ಈಗಿನ ಕಾಲದಲ್ಲಿ ಅನಿಸೋದಿಲ್ಲ. ಈಗ ನಾನು ಲಿಂಗ ಪೂಜೆನ ಮಾಡ್ತಾ ಇದ್ದೀನಿ, ಈ ರೀತಿ ಮಾಡೋದರಲ್ಲಿ ನಿಮಗೇನಾದರೂ ತಪ್ಪು ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಸಲಹೆ ಕೊಡಿ. ನಾನು ಅದನ್ನು ನನಗೂ ಗೊತ್ತಿಲ್ಲ, ನನಗೆ ಗೊತ್ತಿರೋದನ್ನು ನಾನು ಬೇರೆಯವ್ರ ಹತ್ರ ಇಷ್ಟನ್ನು ಎಷ್ಟು ಹೇಳ್ಕೊಟ್ಟಿದ್ರೋ ಅಷ್ಟನ್ನು ನಾನು ಇಲ್ಲಿ ಶಿವಪೂಜೆ ಆಗಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಈ ವರ್ಷ ನಿಮಗೆ ಶಿವ ಆಯುರ ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಟ್ಟು ನೂರು ಕಾಲ ಕಾಪಾಡಲಿ ಅಂತ ಹೇಳ್ತಾ ನಾನು ಇವತ್ತು ಶಿವಪೂಜೆನ ಅಂದರೆ ಇದು ಕಳೆದ ವರ್ಷದ ಶಿವಪೂಜೆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಿರಲ್ಲ. ಇನ್ನೇನು ಮುಂದಿನ ವರ್ಷ ಹಬ್ಬ ಬರುತ್ತಲ್ಲ, ಆಗ ಮಾಡಿದ್ರೆ ಯಾರಿಗಾದರೂ ಒಳ್ಳೆಯದಾಗುತ್ತೆ ಅಂದರೆ ಉಪಯೋಗ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇವತ್ತು ಸೋಮವಾರ ಶಿವನ ದಿನ ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವರ್ಷ ನಮ್ಮನೇಲಿ ನಾನು ಶಿವರಾತ್ರಿ ಹಬ್ಬನ ಯಾವ ರೀತಿ ಮಾಡ್ತೀನಿ ಅದಕ್ಕೆ ಫಲಹಾರ ತಂಬಿಟ್ಟೆ ನೈವೇದ್ಯ ಬೇರೆ ಯಾವುದೇ ಸಿಹಿ ಅಡುಗೆ ಮಾಡೋದಿಲ್ಲ. ನಾನು ತಂಬಿಟ್ಟು ಮತ್ತು ಫಲಹಾರಗಳನ್ನ ನೈವೇದ್ಯದ ವಿಡಿಯೋನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಟೈಮ್ ಇದ್ದು ಇಷ್ಟ ಇದ್ದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೀನು ನನ್ನ ಶಿವಪೂಜೆ ಅಂದರೆ ಶಿವಪೂಜೆ ಹತ್ರ ಬಂತು ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಉಪಯೋಗವಾಗಿದೆ ಅಂತ ನಾನು ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅಡ್ವಾನ್ಸ್ ಆಗಿ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತು ಇದೊಂದು ದೀಪದ ಬಗ್ಗೆ ಹೇಳಬೇಕು ನೋಡಿ, ಇದು ನಾವು ಉತ್ರಾಣಿ ಕಡ್ಡಿಲಿ ಈ ರೀತಿ ಮೂರು ಈ ಥರ ಅಂಕ್ಲು ಅಂತೇಳಿ ಹೇಳ್ತೀವಿ, ಈ ರೀತಿ ಇರೋದನ್ನು ನಾವು ಬತ್ತಿ ವಸ್ತು ಅದಕ್ಕೆ ಅಂಕ್ಲಿಗೆ ಅದಕ್ಕೆ ಹತ್ತಿನ ಸುತ್ತಿ ಎಣ್ಣೆನ ಹದ್ದಿ ಆ ದೀಪದಲ್ಲಿ ನಾವು ಲಿಂಗುಗೆ ಆರತಿ ಬೆಳಗ್ತೀವಿ. ಇದೊಂದು ವಿಶೇಷವಾಗಿರ್ತಕ್ಕಂಥ ದೀಪ ಅಂತಲೇ ಹೇಳ್ಬೋದು. ನಾವು ಅದಕ್ಕೆ ಬೆಳಗ್ಗೆ ಅದು ವಿಶೇಷ ಶಿವರಾತ್ರಿ ಹಬ್ಬದ ದಿವಸ ಮಾತ್ರ ಹುಡುಕಿ ತಂದು ಉತ್ತರಾಣಿ ಕಡ್ಡಿನ ಈ ರೀತಿ ಮಾಡೋದು. ಇವಾಗ ಜಪ ಅಂದರೆ ನಾವು ಸ್ಮರಣೆ ಮಾಡ್ತಾ ಇದ್ದೀವಿ, ನಮ್ಮ ಅಂಗೈಯಲ್ಲಿ ಓಂ ನಮಃ ಶಿವಾಯ ಅನ್ನೋದು ಈ ರೀತಿ ಇರುತ್ತೆ. ನಾವು ಈ ರೀತಿ ಜಪನ ಮಾಡಿದ್ರೆ ಶಿವನಿಗೆ ಅದು ನಮ್ಮ ಭಕ್ತಿ ನಾವು ಮಾಡ್ತಕ್ಕಂಥ ಜಪ ಹೋಗಿ ತಲುಪುತ್ತೆ ಅನ್ನೋ ಕಾರಣಕ್ಕೆ ನಾನು ಅದೊಂದು ಕ್ಲಿಪ್ಪಿಂಗ್ನ ಸೇರಿಸಿ ಯಾವ ರೀತಿ ಇರುತ್ತೆ ನಮ್ಮ ಅಂಗೈಯಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಷ್ಟೇ. ಅದ್ರ ಬಗ್ಗೆ ನನಗೆ ಅಷ್ಟೇ ಗೊತ್ತಿರೋದು. ಇವಳಾಗು ಅಂದರೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.